ಸರ್, ನಮಗೆ ಪ್ಲಸ್ ಏನಂತಂದರೆ ಈ ಸಿನಿಮಾದಲ್ಲಿ ನನಗೆ ರವಿ ಬಸ್ರೂರವರು ಒಬ್ಬ ಅದ್ಭುತವಾದ ಸಾಹಿತಿ. ನಾನು ಇದಕ್ಕೆ ಮುಂಚೆ ಟ್ಯೂನ್ ಹಾಕಿದ್ರೆ ಲಿರಿಕ್ ರೈಟರ್ ಒಬ್ಬರು ಕರ್ಕೊಂಬಂದು ಬರೆಸ್ಬೇಕಿತ್ತು, ಇವರು ಟ್ಯೂನ್ ಜೊತೆಯಲ್ಲಿ ಸಾಹಿತ್ಯನೂ ಬರೆದ್ಬಿಟ್ಟಿರ್ತಾರೆ. ನೀವು ಯಾರ ಥರ ಬರೆಸಿ ಮಾನ್ಯರೇ ಅಂತಾರೆ, ಏನು ಬರೆಸೋದು ಅವರೇ ಬರೆದ್ಬಿಟ್ಟಿರ್ತಾರೆ. ಈ ಥರದ ಅವಕಾಶ ನನಗೆ ಸರ್ ಇದೇ ಇರಲಿ, ಸರ್ ಇಲ್ಲ ನೀವು ಬರೆಸಿ ಸರ್ ಅಂತಾರೆ. ನಾನು ಒಂದಷ್ಟು ಅಟೆಂಪ್ಟ್ ಮಾಡಿದ್ದೀನಿ ಬೇರೆಯವ್ರ ಹತ್ರ ಬರೆಸೋದಕ್ಕೆ. ಎಷ್ಟು ಅಟೆಂಪ್ಟ್ ಮಾಡಿದ್ರು ರವಿ ಬಸ್ರು ಬರೆದಿರೋದೇ ನಂಗೆ ಸಾಕಷ್ಟು ಇಷ್ಟ ಆಗಿದೆ. ಸೊ ಹಂಗಾಗಿ ಈ ಸಾಂಗನ್ನು ರವಿ ಬಸ್ರು ಬರೆದಿದ್ದಾರೆ. ಆಮೇಲೆ ತೆಲುಗು ವರ್ಷನ್ಗೆಲ್ಲ ಈಗ ಚಂದ್ರಬೋಸು ಆಯಾ ಲ್ಯಾಂಗ್ವೇಜ್ಗೆ ಚಂದ್ರಬೋಸ್ ಬರೆದಿದ್ದಾರೆ, ಮತ್ತು ರಾಮಜೋಗಯ್ಯ ಶಾಸ್ತ್ರಿ ಬರೆದಿದ್ದಾರೆ. ಸೊ ಆಯಾ ಲ್ಯಾಂಗ್ವೇಜ್ಗೆ ಪಾಪ್ಯುಲರ್ ಯಾರಿದ್ದಾರೋ ಅದನ್ನು ಕನ್ವರ್ಟ್ ಮಾಡಿಸಿದ್ದೀನಿ. ಆಯಾ ಎಲ್ಲ ಒಟ್ಟಿಗೆ ಬಿಡ್ತಾ ಇದ್ದೀನಿ ಸರ್. ನಾವು 9 ಲ್ಯಾಂಗ್ವೇಜ್ ಮಾಡ್ತಾ ಇರೋದು. ಅದರೊಳಗಡೆ ನನ್ನ ಮೇಜರ್ ಆಗಿ ಏನಾಯಿತು ಅಂದರೆ, ನಮ್ಮ ಹಿಂದಿ ಡಿಸ್ಟ್ರಿಬ್ಯೂಟರ್ ಇದ್ರಲ್ವಾ, ನನ್ನ ಹತ್ರ ಪರ್ಚೇಸ್ ಮಾಡಬೇಕಾದ್ರೆ, ಸರ್ ಮರಾಠಿ ಮಾಡಿದ್ರೆ ನಾವು ಹಿಂದಿ ತೊಗೊಳಕ್ಕಾಗಲ್ಲ, ಯಾಕೆಂತಂದ್ರೆ ನಮ್ಗೆ ಒಂದ್ಸತಿ ಮರಾಠಿ ಡಿವೈಡ್ ಮಾಡ್ಕೊಳಕ್ಕಾಗಲ್ಲ ನಾವು. ಹಂಗಾಗಿ ನನಗೆ 2 ಲ್ಯಾಂಗ್ವೇಜ್ ಕಟ್ ಮಾಡಿ ನಾವು ಅಟ್ ಎ ಟೈಮು ಸುಮಾರು 1800 ಸ್ಕ್ರೀನ್ ರಿಲೀಸ್ ಮಾಡ್ತಾರೆ ಅವರೆಲ್ಲ. ನನಗೆ ಮರಾಠಿ ಒಂದಷ್ಟು, ಬೆಂಗಾಳಿ ಒಂದಷ್ಟು ಅಂದರೆ ನಾವು ನಾವೇ ಡಿವೈಡ್ ಮಾಡ್ಕೊಳಕ್ಕಾಗಲ್ಲ. ನಾನು ಎಂಟೈರ್ ನಾರ್ತ್ ಒಂದೇ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತೀನಿ ಅಂತೇಳಿ ನಾವು ಮಾಡೋದು ಮಾಡಿಕೊಟ್ಟಿರ್ತೀವಿ ಸರ್, ನೀವು ಹೆಂಗನ್ನು ರಿಲೀಸ್ ಮಾಡಿ ಅಂತ ಹೇಳಿದ್ದೀನಿ. ನಿಂತಿಲ್ಲ ಮೇಡಮ್, ನಡೀತಾ ಇದೆ, ಅದು ಡಬ್ಬಿಂಗ್ ನಡೀತಾ ಇದೆ. ನಾವು ಏನೇನು ಹೇಳಿದ್ದೀನೋ ಅಷ್ಟು ಹೇಳಿದ್ದನ್ನೇ ಮಾಡ್ತೀವಿ, ಮಾಡೋದನ್ನೇ ಹೇಳ್ತೀವಿ, ಡಬ್ಬಿಂಗ್ ಎಲ್ಲ ನಡೀತಾ ಇದೆ. ಈಗ ರವಿ, ನಾನು ಫಸ್ಟ್ ಸಿನಿಮಾ ಮಾಡಿದಾಗ ಮೇಡಮ್ ನೀವು ಕೇಳಿದ್ದಕ್ಕೆ ರವಿ, ಫಸ್ಟ್ ಸಿನಿಮಾ ಮಾಡಿದಾಗ ನನಗೆ ಕನ್ನಡದಲ್ಲಿ ಥಿಯೇಟರ್ ಸಿಗೋದೇ ಒಂದು ಸಮಸ್ಯೆ ಇತ್ತು. ನೀವು ನಂಬಲ್ಲ ಮೇಡಮ್, ನನಗೆ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಾವು ಒಬ್ಬರನ್ನ ಶರತ್ ಅಂತ ನನ್ನ ಕಸಿನ್ನ ನನ್ನ ಜೊತೆ ಇರಪ್ಪ, ಬಿಸ್ನೆಸ್ ನೋಡ್ಕೊಳಕ್ಕೆ ಅಂತ ಓಪನ್ ಇಟ್ಕೊಂಡಿದ್ದೀನಿ. ಯು ಎಸ್ಗೆ ಒಂದು ಎಕ್ಸ್ಟ್ರಾಡನರಿ ರೇಟಿಗೆ ಮಾರಿದ್ದೀನಿ, ನಾರ್ತ್ ಅಮೇರಿಕಾ, ಒಂದೊಂದು ಕಂಟ್ರಿನೂ ಜಪಾನಿಗೆ ಮಾರಿದ್ದೀನಿ, ಶ್ರೀಲಂಕಾ ಮಲೇಷಿಯಾ ಸಿಂಗಾಪುರ್ ಮೂರದು ಒಂದು ಟೆರಿಟರಿ ಮಾರಿದ್ದೀನಿ, ಯು ಎ ಇ 6 ಕಂಟ್ರೀಸು, ಆ ದೇಶಕ್ಕೆ ಒಂದು ಅಗ್ರಿಮೆಂಟು ಎವ್ರಿ ಡೇ. ದೇನ್ ನಾನು ಸ್ಟೇಟ್ ವೈಸ್ ಮಾರ್ತಿದ್ದೀನಿ ಅಂತ ಮಾರ್ತಿದ್ದೀನಿ ಇನ್ ದ ಸೆನ್ಸು ಡಿಮ್ಯಾಂಡ್ ಇರೋದ್ರ ಬಗ್ಗೆ ಹೇಳ್ತಿದ್ದೀನಿ. ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ರೆ ನಾನು ಅಮೆಝಾನಲ್ಲಿ ಇದ್ದಾಗ ಅವ್ರು ಹೇಳಿದರು, ನನಗೆ ಒಂದ್ಸತಿ ಹೋದೆ, ನಾನು ಸುಮ್ಮನೆ ಮಾಡಿಲ್ಲ ಮೇಡಮ್, ಫಸ್ಟ್ ಹೋಗಿ ಒಂದು ಶೋರಿಲ್ ಮಾಡಿ ತೋರಿಸಿ ಮಾಡಿದಾಗ ಅವ್ರು ಹೇಳಿದ್ರು, ಸರ್ ಸಿನಿಮಾಗೆ ಪರ್ಚೇಸ್ ಮಾಡೋಕ್ಕೆ ಬಯರ್ಸ್ ಇದ್ದಾರೆ, ಕ್ವಾಲಿಟಿ ಆಫ್ ಕಂಟೆಂಟ್ ಮಾಡೋ ಮೇಕರ್ಸ್ ಇಲ್ಲ. ನೀವು ನೋಡೋ ಒಂದು ಇಂಡಿಯಾದಲ್ಲಿ ಅಂತ ಬಂದರೆ ನಮಗೆ ಬಜೆಟ್ ಇರುತ್ತೆ. ಒಂದು ರಾಜಮೌಳಿ ಸಿನಿಮಾ ಮಾಡಿದ್ರೆ ವೆಯ್ಟ್ ಮಾಡಿ ಅದೆಷ್ಟು ಕೋಟಿ ಆದರೂ ತೊಗೊಳ್ತಾರೆ, ಒಂದು ಶಂಕರ್ ಅವರು ಮಾಡಿದ್ರೆ ಅದೆಷ್ಟು ಕೋಟಿ ಆದರೂ ತೊಗೊಳ್ತಾರೆ, ಈಗ ನಮ್ಮ ಪ್ರಶಾಂತ್ ನೀಲ್ ಅವ್ರು ಮಾಡಿದ್ರೆ ಎಷ್ಟು ಕೋಟಿ ಆದರೂ ತೊಗೊಳ್ತಾರೆ, ಅವ್ರ ಲಿಸ್ಟಲ್ಲಿ 4 ಒಂದು 5 ಜನ ಡೈರೆಕ್ಟರ್ ತೊಗೊಳ್ತಾರೆ. ಸೊ ನೀವು ಕರೆಕ್ಟಾಗಿ ಹಾಲಿವುಡ್ ಕ್ವಾಲಿಟಿ ಮತ್ತು ಮೇಕಿಂಗು ಕಂಟೆಂಟ್ ಕೊಟ್ಟರೆ ಕೋಟಿಗಟ್ಟಲೆ ಅವ್ರು ಮಿಸ್ ಮಾಡಿ ಅಂದರೆ ಎಷ್ಟು ಕೋಟಿ ಆದರೂ ಪರವಾಗಿಲ್ಲ ತೊಗೊಳ್ತಾರೆ ಅಂತ ನಂಗೆ ಅಮೆಝಾನಲ್ಲಿ ವಯಕಮ್ಮಲ್ಲಿ ಎಲ್ಲ ಒಂದಷ್ಟು ಕಡೆ ಹೋದಾಗ ಮೀಟಿಂಗಲ್ಲಿ ನಂಗೆ ಅರ್ಥ ಆಗಿದೆ ಮೇಡಮ್. ಆಯ್ದಿಟ್ಕೊಂಡೆ ನಾನು, ನಾವು ಆರ್ಟಿಸ್ಟ್ಗೆ ಇಷ್ಟೇ ಬಿಸ್ನೆಸ್ಸು, ನಾವೇ ಡಿಗ್ರೇಡ್ ಮಾಡಿಬಿಡ್ತೀವಿ ನಮ್ಮ ಆರ್ಟಿಸ್ಟನ್ನು, ಈ ಆರ್ಟಿಸ್ಟ್ಗೆ ಇಷ್ಟೇ ಬಿಸ್ನೆಸ್ಸು, ಇವ್ರಿಗೆ ಇಷ್ಟೇ ಬಿಸ್ನೆಸ್, ಇದು ಈ 3 ವರ್ಷಗಳು ನನ್ನ ಎಕ್ಸ್ಪೀರಿಯೆನ್ಸು. ನಾವು ಆ ಥರ ಬೌಂಡ್ರಿ ಹಾಕೋಂಗಿಲ್ಲ ಮೇಡಮ್. ಫಸ್ಟು ನಾವು ಒಳ್ಳೆ ಕತೆ ಮಾಡ್ಕೊಳ್ಬೇಕು, ಆ ಕತೆನ ಒಂದು ಪ್ರತಿಯೊಬ್ಬರು ನೋಡುತ್ತಾ ಒಂದು ರಿಚ್ ಮೇಕಿಂಗ್ ಮಾಡ್ಕೋಬೇಕು. ಆ ಮೇಕಿಂಗು ಮತ್ತು ಕಂಟೆಂಟು ಎರಡನ್ನೂ ಕರೆಕ್ಟಾಗಿ ಮಾಡಿಕೊಂಡ್ರೆ, ಹೇಳಿದಲ್ಲ ಮೇಡಮ್ ಈಗ ನಂದೇ ಒಂದು ಸುಮಾರು ಒಂದು 20 ಕಂಟ್ರಿಗೆ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ, 20 ಕಂಟ್ರಿಗೆ ಈಗ ಆಲ್ರೆಡಿ ಆಗಿದೆ. ಇನ್ನು ನನ್ನ ಟೀಸರು ಸಾಂಗ್ಸ್ ಬಂದರೆ ಗೊತ್ತಿಲ್ಲ ಅದು. ಸೊ ಹಂಗಾಗಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ.